ನಾಯಕರೇ ಅಲ್ಲಿ ಬೇರೆ ಕ್ಯಾಂಡಿಡೇಟ್ ತಗೊಂಬಂದು ಅನೌನ್ಸ್ ಮಾಡಿ ಫಂಕ್ಷನ್ ಮಾಡಿ ಇವರೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಎರಡ್ ಮೂರ್ ಬಾರಿ ಹೇಳೋದ್ರಿಂದ ಓಕೆ ನಾನ್ ಪುನಃ ಪುನಃ ಜೆಡಿಎಸ್ ನಗೆ ಇರ್ತೀನಿ ಅಂದ್ರೆ ಅದೊಂಥರ ಬಾಲಿಶ ಹೇಳಿಕೆ ಆಗುತ್ತೆ. ಯಾಕೆಂದ್ರೆ ಸರ್ ನಾನು ಇಲ್ಲಿ ವಿಶ್ಲೇಷಣೆ ಕೊಡ್ತಾ ಇದ್ದೆ, ಈ ಒಂದು ನೀವು ದೂರವಾಣಿ ಕರೆ ಮಾಡುವ ಮೂಲಕ ಒಂದು ವಿಶ್ಲೇಷಣೆ ಕೊಡ್ತಾ ಇದ್ದೆ. ಮುಂಚೆ ಎಸ್ ಆರ್ ಶ್ರೀನಿವಾಸ್ ಅವ್ರನ್ನ ಆಪೋಸಿಟ್ ನೀವು ಸಿ ಎಸ್ ಪುರ ನಾಗರಾಜ್ ಅವರನ್ನ ಎಚ್ ಡಿ ಕುಮಾರಸ್ವಾಮಿ ಹೋಗ್ಬಿಟ್ಟು ನಾನು ಅಭ್ಯರ್ಥಿ ಮಾಡ್ತೀನಿ ಅಂದ್ರೆ ಗುಬ್ಬಿ ಕ್ಷೇತ್ರದಲ್ಲಿ ಗುಬ್ಬಿ ಕ್ಷೇತ್ರದ ನಿಜವಾದ ಜೆ ಡಿ ಎಸ್ ಗೆ ಉಳಿಗಾಲ ಇದೆಯಾ ಅಂತ ಕೇಳ್ತಾ ಇದ್ದೆ ನಾನು. ಇದು ಎಡವಟ್ಟು ಮಾಡ್ಕೊಳ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ. ಇಲ್ಲ, ಅವ್ರ ದೃಷ್ಟಿಲಿ ಜೆ ಡಿ ಎಸ್ ವೋಟ್ ಬ್ಯಾಂಕ್ ಇದೆ, ನಾನು ಜೆ ಡಿ ಎಸ್ ಗೆಲ್ಲಿಸ್ತೀನಿ ಅನ್ನೋ ಮನೋಭಾವ ಇರ್ಬೋದೇನೋ ಗೊತ್ತಿಲ್ಲ. ನಾನು ಅಲ್ಲ, ವಾಸ್ತವ ಮಾತಾಡೋಣ ಸರ್, ವಾಸ್ತವ ಮಾತಾಡೋಣ, ನಿಜವಾಗ್ಲೂ ಸಾಧ್ಯನಾ ಅದು? ಅದು ಗೊತ್ತಿಲ್ಲ, ಅದು ಜನ ತೀರ್ಮಾನ ಮಾಡ್ತಾರೆ. ನಾನು ಜೆ ಡಿ ಎಸ್ ಬರೋದಕ್ಕೆ ಮೊದಲು ಇಂಡಿಪೆಂಡೆಂಟ್ ಆಗಿ ಎಂಎಲ್ಎ ಆಗಿದ್ದಂಥದ್ದು ಖಂಡಿತ. ಹಂಗೆ ಜನರ ನಾಡಿ ಮಿಡಿತ ಗೊತ್ತು, ನನ್ನ ಪರವಾಗಿ ಇರ್ತಾರೆ ಬರೋರು ಎಲ್ಲ ಜನ ಅಲ್ಲಿ ವೋಟ್ ಹಾಕ್ಸು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ರಾಜಕಾರಣದಾಗ ನಾವೇನೇ ಅನ್ಕೊಂಡಿದ್ದೆಲ್ಲ ಆಗಲ್ವಲ್ಲ ಸರ್, ನೋಡೋಣ ಏನೇನು ಹೋರಾಟ ಮಾಡ್ಬೇಕಾಯ್ತು. ಅಲ್ಲ, ಈಗ ನೀವು ಪ್ರಮುಖವಾಗಿ ಈಗ ರಾಜ್ಯಸಭಾ ಚುನಾವಣೆಗೆ ನೀವು ಅಕಸ್ಮಾತ್ ಸ್ವತಃ ದೇವೇಗೌಡರು ಕರೆ ಮಾಡಿದಾರ ನಿಮ್ಗೆ, ಕುಮಾರಸ್ವಾಮಿ ಅವರು ಏನಾದ್ರು ಮನವೊಲಿಕೆ ಮಾಡಿದಾರ ಅಂತ? ಇಲ್ಲ, ಅವ್ರು ಯಾರು ದೇವೇಗೌಡರು ಮಾಡಿಲ್ಲ, ಕುಮಾರಸ್ವಾಮಿ ಅವರು ಮಾಡಿಲ್ಲ. ನನಗೆ ಕುಪೇಂದ್ರ ರೆಡ್ಡಿ ಅವರು ಮನೆಗೆ ಬಂದಿದ್ರು, ಓಕೆ, ಅವರು ರಿಕ್ವೆಸ್ಟ್ ಮಾಡ್ಕೊಂಡವ್ರೆ, ಮತ್ತೆ ಸಾರಾ ಮಹೇಶ್ ಅವರು ಫೋನ್ ಮಾಡಿ ಪಕ್ಷಕ್ಕೆ ವೋಟ್ ಹಾಕಪ್ಪ ಅಂತ ಹೇಳಿದಾರೆ ಅಷ್ಟೇ. ಸರ್, ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾರೆ 2023ಕ್ಕೆ, ನಮ್ದೇ ಗೆಲುವು ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಇಲ್ಲ, ಅವ್ರು ಸಿದ್ದರಾಮಯ್ಯ ಈ ವಿಚಾರವಾಗಿ ನನಗೆ ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಫೋನ್ ಹಾಕಿಲ್ಲ. ಓಕೆ, ಬೇರೆ ಯಾವುದೇ ಪಕ್ಷದ ನಾಯಕರು ನನಗೆ ಫೋನ್ ಹಾಕಿಲ್ಲ. ಓಕೆ, ಸಿದ್ದರಾಮಯ್ಯ ಅವತ್ತು ನಾವು ಒಂದು ಹಾಸ್ಪಿಟಲ್ ಓಪನ್ ಮಾಡಕ್ ಬಂದಂತ ಸಂದರ್ಭದಲ್ಲಿ ಅವರು ವಾಸು ಬಂದ್ರೆ ವೆಲ್ಕಮ್ ಮಾಡ್ತೀನಿ ಅಂತ ಹೇಳಿದ್ದು ಸತ್ಯ. ಓಕೆ, ಆದ್ರೆ ಅವತ್ತು ನಾನು ಇನ್ನು ಏನು ಡಿಸಿಷನ್ ತಗೊಳ್ಳೋ ಮಟ್ಟದಲ್ಲಿ ಇರ್ಲಿಲ್ಲ. ನಮ್ ಪಕ್ಷದ ನಾಯಕರಿಗೆ ನಾವು ಬೇಕಿಲ್ಲ ಅನ್ನೋ ಮನೋಭಾವವನ್ನ ಅವ್ರು ವ್ಯಕ್ತಪಡಿಸ್ತಾ ಇರೋದ್ರಿಂದ ವಿಧಿ ಇಲ್ದಲೇ ನಾವು ಮುಂದಿನ ದಿನಗಳಲ್ಲಿ ಡಿಸೆಂಬರ್ ವರೆಗೂ ಸುಮ್ಮನೆ ಇರ್ತೀವಿ. ಡಿಸೆಂಬರ್ ಆದ್ಮೇಲೆ ಏನಾರ ಒಂದು ಡಿಸಿಷನ್ ಮಾಡ್ಲೇಬೇಕಾಗುತ್ತೆ. ಅಲ್ಲ ಸರ್, ಈಗ ಸಂಘಟನೆ ಯಾವ ರೀತಿ ನಡೀತಾ ಇದೆ ಸರ್, ನಿಮ್ಮ ವೈಯಕ್ತಿಕವಾಗಿ ಸಂಘಟನೆ ಬಲಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಸಾಗ್ತಾ ಇದ್ದೀರಾ ಅಂತ ನಾವು ನೋಡ್ತಾ ಇದೀವಿ. ಪ್ರತಿದಿನವೂ ಒಂದೊಂದು ಕಾಮಗಾರಿ ಪೂಜೆಗಳು, ಪ್ರತಿದಿನವೂ ನಿಮ್ಮ ಹೋರಾಟ, ಅಲ್ಲಿ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತ ಸೇವೆಗಳನ್ನ ನಾವು ನಿಮ್ಮ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಅದರಲ್ಲೂ ಕೂಡ ನಿಮ್ಮ ಅಲ್ಲಿ ಸಂಘಟನೆ ಯಾವ ರೀತಿ ಬಲಪಡಿಸ್ಕೊಳ್ತಾ ಇದ್ದೀರಾ ಅಂತ? ಸರ್, ನಮ್ದು ನನಗೆ ತೃಪ್ತಿ ಇದೆ. ನಾನು 100% ತಿರ್ಗಾ ಪುನಃ ನಮ್ ಜನ ಕೈ ಹಿಡಿತಾರೆ ಅಂತ 100% ನಾ ಯಾಕೆಂದ್ರೆ ನಿರಂತರವಾಗಿ ಜನರ ಜೊತೆ ಇರ್ತಕ್ಕಂಥವ್ನು. ಬೇರೆ ರೀತಿ ಯಾವುದೇ ರೀತಿಯ ಬೆಂಗಳೂರಾಗ ಇದ್ಕೊಂಡು ಜನರ ಕೈ ಸಿಗದಲೆ ಜನರ ಕೆಲಸ ಮಾಡದಲೆ ಇರ್ತಕ್ಕಂಥವ್ನಲ್ಲ. ಒಂದ್ ಕೆಲಸ ಕಡಿಮೆ ಆಗ್ಬೋದು, ಆದ್ರೆ ನಿರಂತರವಾಗಿ ಜನ ಕಷ್ಟ ಸುಖಕ್ಕೆ ಬಂದಂತ ಸಂದರ್ಭದಲ್ಲಿ ನಿತ್ಯ ಅವ್ರ ಜೊತೆ ಸಿಗ್ತೀನಿ, ಅವ್ರ ಏನಿದ್ರು ಕೆಲಸ ಮಾಡ್ಕೊಡ್ತೀನಿ. ಯಾವಾಗ್ಲೂ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ನನಗೇನು ಭಯ ಇಲ್ಲ, ನಮ್ ಜನ ನಮ್ ಕೈ ಬಿಡಲ್ಲ ಅಂತ ಅನ್ಕೊಂಡಿದ್ದೀನಿ. ಸರ್, ಕೊನೆಯ ಪ್ರಶ್ನೆ, ನೀವು ಈಗ ಜೆ ಡಿ ಎಸ್ ಬಿಟ್ಟು ಅಕಸ್ಮಾತ್ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು ಅಥವಾ ಜೆ ಡಿ ಎಸ್ ನಲ್ಲೇ ಇದ್ರು, ಎಲ್ಲ ಒಂದ್ ಕಡೆ ಇದೆಲ್ಲವೂ ಕೂಡ ಮೂರನೇವರಿಗೆ ಲಾಭ ಆಗುತ್ತೆ ಅಂದ್ರೆ ವಿಜೇಂದ್ರ ಸ್ಪರ್ಧೆ ಮಾಡ್ತಾರೆ, ಬಿಜೆಪಿಗೆ ಲಾಭ ಆಗುತ್ತೆ ಯಾಕಂದ್ರೆ ಲಿಂಗಾಯತ್ ವೋಟ್ ಬ್ಯಾಂಕ್ ಇದೆ, ಇದೆಲ್ಲವೂ ಕೂಡ ಈ ಒಂದು ಏನ್ ಹೇಳ್ತೀರಾ ಸರ್ ಈಗ ಒಂದು ಗೊಂದಲಗಳಿಗೆ? ಸರ್, ಲಿಂಗಾಯತ್ ವೋಟ್ ಬ್ಯಾಂಕ್ ಇದೆ, ಲಿಂಗಾಯತ್ರಲ್ಲ ಬರೀ ವಿಜೇಂದ್ರಿಗೆ ಹಾಕಲ್ಲ, ವಕೀಲರಲ್ಲ ಬರೀ ನನಗೆ ಹಾಕಲ್ಲ. ಚುನಾವಣೆ ನಡೀತಕ್ಕಂಥದ್ದು ವ್ಯಕ್ತಿಗತವಾಗಿ ವ್ಯಕ್ತಿ ಯಾವ ರೀತಿಯ ಸಾರ್ವಜನಿಕ ರಂಗದಲ್ಲಿ ಗುರುತಿಸ್ಕೊಂಡಿರ್ತಾರೆ, ಸಾರ್ವಜನಿಕರಿಗೆ ಹೆಂಗೆ ಸ್ಪಂದಿಸ್ತಾರೆ ಇರ್ತಾರೆ, ಆ ನಿಟ್ಟಿನಲ್ಲಿ ಚುನಾವಣೆಗಳು ನಡೀತಕ್ಕಂಥದ್ದು. ನಾವು ಅನ್ಕೊಂತೀವಿ ನಮ್ಮ ಮನಸ್ಸ ತೃಪ್ತಿಗೋಸ್ಕರ ಜಾತಿ ಹಣ ಇವೆಲ್ಲ ಇದ್ರು ನಡೀತೀವಿ ಅಂತಕ್ಕಂತ ಭಾವನೆ ಇಟ್ಕೊಂಡಿದೀವಿ ಅಷ್ಟೇ, ಅವೆಲ್ಲ ಒಂದು ಇಶ್ಯೂಗಳು ಅಷ್ಟೇ. ವಿಜೇಂದ್ರ ಸ್ಪರ್ಧೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾರು ಅಲ್ಲಿ ಬೇಕಾದ್ರೂ ಸ್ಪರ್ಧಿಸ್ಬೋದಲ್ವಾ ಸರ್, ಅದಕ್ಕೆ ಅದಕ್ಕೆ ನಾವು ಬೇಡ ಅಂತ ಹೇಳಕ್ಕಾಗತ್ತ? ಬೇಡ ಅಂದ್ರೆ ಅವ್ರೇನ್ ನೀವು ಸುಮ್ಮನೆ ಇರ್ತಾರ? ಯಾರು ಬೇಕಾದ್ರೂ ಸ್ಪರ್ಧಿಸ್ಬೋದು, ಅದು ಅವರವರ ವೈಯಕ್ತಿಕ ವಿಚಾರ, ಅವ್ರ ಪಕ್ಷದ ವಿಚಾರ. ಒಟ್ಟಾರೆ ಮಾಜಿ ಪ್ರಧಾನಿ ದೇವೇಗೌಡರು ನಿಮ್ಮನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಮೂಲ ಮಾಹಿತಿ. ಇಲ್ಲ, ನನ್ಗೇನ್ ದೇವೇಗೌಡರು ಯಾವತ್ತು ಫೋನ್ ಹಾಕಿಲ್ಲ. ಫೋನ್ ಮಾಡೋದಲ್ಲ ಸರ್ ಉದ್ದೇಶ, ನಿಮ್ಮನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ಸಿದ್ಧ ಇಲ್ಲ ಅಂತ. ಇಲ್ಲ ಗೊತ್ತಿಲ್ಲ ಸರ್ ನನಗೆ, ಅವರು ನನ್ ಬಿಟ್ಕೊಡಕ್ ರೆಡಿ ಇಲ್ಲ ಅಂತಂದ್ರೆ ಅವ್ರ ಮಗುಗೆ ಹೇಳ್ಬೇಕಾಯ್ತು, ಅವ್ರ ಮಗುಗೆ ಅಲ್ಲಿ ಕಾರ್ಯಕ್ರಮ ಮಾಡ್ಬೇಡಪ್ಪ, ಅವನಿಗೂ ನಿಮ್ಗೂ ಏನಾರ ಭಿನ್ನಾಭಿಪ್ರಾಯ ಇದ್ರೆ ಕಾರ್ ಬಿಟ್ಟು ಮಾತಾಡ್ತೀನಿ ಸರಿ ಮಾಡ್ತೀನಿ ಅಂತ ಕಾರ್ಯಕ್ರಮ ಮಾಡೋದಕ್ ಮೊದ್ಲೇ ಹೇಳ್ಬೋದಾಯ್ತು. ಎರಡ್ ಮೂರ್ ಸಾರಿ ಕಾರ್ಯಕ್ರಮ ಮಾಡವ್ರೆ, ಜನತಾ ಜಲಧಾರೆ ಮಾಡವ್ರೆ, ಅವ್ರು ಕಳಿಸಿರ್ತಕ್ಕಂತ ಕ್ಯಾಂಡಿಡೇಟ್ ಎಲ್ಲಾ ಕಡೆ ಓಡಾಡ್ಕೊಂಡು ಸಂಘಟನೆ ಮಾಡ್ತಾವ್ರೆ. ಈ ಹಂತದಲ್ಲಿ ದೇವೇಗೌಡರು ಮಾತು ನಡೀತೀನಿ ಅಂತ ನಾನೇನು ಅನ್ಕೊಳಲ್ಲ ಸರ್.
100%. ಥ್ಯಾಂಕ್ ಯು ಸರ್, ಧನ್ಯವಾದ. ನಿಜಕ್ಕೂ ಕೂಡ ಅಕ್ಷರಶಃ ಸತ್ಯ. ಗುಬ್ಬಿ ಶ್ರೀನಿವಾಸ್ ಅವ್ರನ್ನ, ಅಲ್ಲಿ ಎಸ್ ಆರ್ ಶ್ರೀನಿವಾಸ್ ಅವರು ಪಕ್ಷೇತರವಾಗಿ ನಿಂತ ವ್ಯಕ್ತಿ, ಅವ್ರನ್ನ ಏನಾದ್ರೂ ಜೆ ಡಿ ಎಸ್ ಎದುರಾಕೊಳ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಪ್ಪ ನನ್ ಕಷ್ಟ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸಮಸ್ಯೆಗಳ ಗೂಡ ಆಗುತ್ತೆ. ಅಲ್ಲಿರುವಂತ ಕಾರ್ಯಕರ್ತರುಗಳು, ಕೆಲ ಕಾರ್ಯಕರ್ತರುಗಳು ಎಸ್ ಆರ್ ಶ್ರೀನಿವಾಸ್ ಅಂದ್ರೆ ಮತ ಬ್ಯಾಂಕ್ ಅನ್ನ ಸಿದ್ಧಪಡಿಸ್ಕೊಳ್ತಾ ಇರುವಂತದ್ದು, ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಮತ ಬ್ಯಾಂಕ್ ಇರುವಂತದ್ದು, ಓಟ್ ಬ್ಯಾಂಕ್ ಇರುವಂತದ್ದು, ಅವ್ರಿಗಾದಂತ ಒಂದು ಸಮೂಹವನ್ನ ಸೃಷ್ಟಿ ಮಾಡ್ಕೊಂಡಿರುವಂತದ್ದು. ಆ ಕ್ಷೇತ್ರದಲ್ಲಿ ಹೋಗಿ ನಾನು ಇನ್ನೊಬ್ಬ ಮುಖ ಪರಿಚಯ ಇಲ್ದಿರುವಂತ ನಾಗರಾಜುಗೆ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಳ್ತೀವಿ ಅಂದ್ರೆ ಅಕ್ಷರಶಃ ಇದು ವಾಸ್ತವವಾಗಿ ಸುಳ್ಳು ಅಂತ ಹೇಳ್ಬೋದು. ಅದು ಆ ಸನ್ನಿವೇಶಕ್ಕೆ ಏನೆಲ್ಲ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಸಮೀಕ್ಷೆ ಪ್ರಕಾರ ಮುಖ ಪರಿಚಯ ಇಲ್ದಿರುವಂತ ನಾಗರಾಜು, ಹೌದು ಸಿ ಎಸ್ ಪುರದವರೇನೆ, ಆದ್ರೆ ರಾಜಕೀಯವಾಗಿ ಅವರು ಬಲಪಡಿಸ್ಕೊಳ್ಬೇಕಲ್ಲ, ಸಂಘಟನೆ ಮಾಡ್ಬೇಕಲ್ಲ, ರಾಜಕೀಯವಾಗಿ ಯಾವೆಲ್ಲ ದಾಳಗಳನ್ನ ಉಳಿಸ್ಬೇಕು ಅಂತ ಗೊತ್ತಾಗ್ಬೇಕಲ್ಲ. ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ದಿನ ಬೆಳಗಾದ್ರೆ ಸುದ್ದಿಗಳು ಗೊತ್ತಾಗ್ತಾ ಇರಬೇಕು. ವಾಸ್ತವವಾಗಿ